ಗೊತ್ತಾಗಿದ್ರೆ ರಾಜೀನಾಮೆ ಕೊಟ್ಬಿಡಿ, ಮುಖ್ಯಮಂತ್ರಿಯಾಗಿ ತಾಲೂಕು ಗೊತ್ತಾಗಲಿಲ್ಲ ಅಂತಂದ್ರೆ ರಾಜೀನಾಮೆ ಕೊಟ್ಬಿಡ್ಬೇಕಲ್ಲ ಅವರು. ಸಿ ರಾಜ್ಯ ಗೊತ್ತಿಲ್ಲದ ಮೇಲೆ ಯಾಕೆ ಮುಖ್ಯಮಂತ್ರಿಯಾಗಿದ್ದಾರೆ? ಮೊದಲು ರಾಜೀನಾಮೆ ಕೊಡ್ಬೇಕಲ್ಲಪ್ಪ ಮುಖ್ಯಮಂತ್ರಿ ಸ್ಥಾನಕ್ಕೆ. ಈಗ ಗೊತ್ತಾಯ್ತು, ಈಗ ಚುನಾವಣೆ ಬಂದ್ಮೇಲೆ ಗೊತ್ತಾಗೋದಲ್ಲ ನೋಡು ಅವ್ರಿಗೆ ಎಂಥ ಇದು ಮರವು. ಚುನಾವಣೆ ಬಂದಾಗ ಗೊತ್ತಾಗದೆ ನೂರಕ್ಕೆ 200% ಅಧಿಕಾರಕ್ಕೆ ಬರಲ್ಲ ಅವರು. 60 ಸೀಟ್ ಒಳಗಡೆನೆ ಅವರು ಏನಪ್ಪ ಮಾಡಿದ್ರು, ಏನು ಪ್ರಾಜೆಕ್ಟ್ ಏನು ಮಾಡಿದಾರಂತೆ ಮೈಸೂರು ತಾಲೂಕಿಗೆ ಇವ್ರು 4 ವರ್ಷದಲ್ಲಿ ವರ್ಣಾ ಕ್ಷೇತ್ರಕ್ಕೆ ಏನು ಮಾಡಿದ್ದಾರೆ? ಒಂದು ಮನೆ ಕೊಟ್ಟಿದ್ದಾರ? ಇದೇ ಸೋಮಣ್ಣ ಹೌಸಿಂಗ್ ಮಿನಿಸ್ಟರ್ ಆಗಿ ವರ್ಣಾಕ್ಕೆ ಒಂದು ಮನೆ ಕೊಟ್ರ? ಹೌಸಿಂಗ್ ಮಿನಿಸ್ಟರ್ ಆಗಿ ಸೂರಿಲ್ಲದವ್ರಿಗೆ ಸೂರು ಕೊಟ್ಟಿದ್ದಾರೆ ಅಂದರೆ ಈಗ ಚುನಾವಣೆಯಲ್ಲಿ ಬಂದು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂದರೆ ಇಲ್ಲಿವರೆಗೆ ಅಭಿವೃದ್ಧಿ ಕೆಲಸ ಮಾಡಿರೋರು ಯಾರು? 3 ಬ್ರಿಡ್ಜ್ಗಳು ಮಾಡಿರೋರು ಯಾರು? 4 ಬ್ರಿಡ್ಜ್ಗಳು ಅವರ? ಕುಡಿಯೋ ನೀರು ಕೊಟ್ಟವ್ರವ್ರು ಯಾರು? ರಸ್ತೆಗಳು ಮಾಡಿರೋರು ಯಾರು? ಮನೆಗಳು ಕೊಟ್ಟವ್ರು ಯಾರು? ಕೆರೆಗಳಿಗೆ ನೀರು ತುಂಬಿಸ್ಕೊಟ್ಟವ್ರು ಯಾರು? ಇವರೆಲ್ಲ ಆ ಕ್ಷೇತ್ರದವರೇ. ಇವರು ಲೀಡ್ರು ಮುರಯ್ಯ, ಅವನು ಲೀಡ್ರು ಆ ಕ್ಷೇತ್ರದವರು. ಯಾರು ಮಾಡಿಕೊಟ್ರಪ್ಪ? ಅವ್ರು ಮಾಡಿದ್ರಾ? ಹಾಂ, ಮನೆ ಕೇಳಕ್ಕೆ ಕೊಡ್ ಕಪಾಲ್ ಕೊಡ್ದಿದ್ರಂತೆ ನೋಡಿ. ಗೋವಿಂದರಾಜನಗರದಲ್ಲಿ ಯಾಕೆ ಓಡಿಸ್ಬಿಟ್ರು ಅಲ್ಲಿಂದ? ಗೋವಿಂದರಾಜನಗರ ಮಾಡಿದ್ರೆ ಅಲ್ಲಿಂದ ಯಾಕೆ ಓಡಿಸ್ಬಿಟ್ರಪ್ಪ ಅಲ್ಲಿಂದ? ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದಾಗ ಏನಾದ್ರು ಮಾಡಿದ್ರ? ಇಂಥ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದಾಗ ಇಂಥದ್ದು ಒಂದು ಕೆಲಸ ಮಾಡಿಸಿದ್ದೀನಿ ವರ್ಣಕ್ಕೆ ಅಂತ ಹೇಳಿ. ಏನೀಗ ಚುನಾವಣೆಯಲ್ಲಿ ಆಶ್ವಾಸನೆ ಕೊಡೋದಕ್ಕೇನಂತೆ? ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾಗ ಏನು ಮಾಡಿದ್ದೀನಿ, ಹೌಸಿಂಗ್ ಮಿನಿಸ್ಟರ್ ಆಗಿದ್ದಾಗ ಏನು ಮಾಡಿದ್ದೀನಿ ಅದನ್ನು ಹೇಳಬೇಕಲ್ಲ ಜನಗಳಿಗೆ. ಅದಂತ ನಾನು ಇಂಥದ್ದು ಮಾಡಿದ್ದೀನಪ್ಪ, ಮುಂದೆ ಇಂಥದ್ದು ಮಾಡ್ತೀನಿ ಅಂತ ಹೇಳೋದು. ಏನೂ ಮಾಡ್ದೇನೆ ಮುಂದೆ ಮಾಡ್ತೀನಿ, ಆಕಾಶ ತೋರಿಸ್ತೀನಿ, ನಾನು ಸ್ವರ್ಗ ಇಳಿಸ್ಬಿಡ್ತೀನಿ ಅಂತಾರೆ. ಹೆಂಗೆ ಅಂತಂದರೆ ಇವರು ಅಚ್ಛೇದಿ ನಾಗಯ್ಯ ಅಂತ ಹೇಳಿದ್ರಲ್ಲ ಹಂಗೆ ಹೇಳ್ತಾರೆ ಅಷ್ಟೇ. ಈಗಲಲ್ಲ, ಇಲ್ಲಿವರೆಗೆ ಆಗಲಿಲ್ಲ 5 ವರ್ಷ ಮುಂದೆ. ಅದರಿಂದ ಇವರು ಬರೀ ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು. ಅದರಲ್ಲೂ ಈ ಬಸವರಾಜ ಬೊಮ್ಮಾಯಿ ಇದ್ದಾರಲ್ಲ, ನಂಬರ್ 1 ಸುಳ್ಳುಗಾರ.